ಇಂಥ ಒಬ್ಬ ವ್ಯಕ್ತಿ ಕ್ಯಾಂಡಿಡೇಟ್ ಆದರೆ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ಈ ಪದವೀಧರರು ಏನು ನಾವೆಲ್ಲ ಇದ್ದೀವಲ್ಲ, ಸೊ ನಮ್ಮ ಭಾಗ್ಯ. ರಾಂಗ್ ಟಿಕ್ ಮಾಡೋರ್ಲಿಂದ ಸುಮಾರು 3,000 ಮೇಲೆ ಓಟ್ಗಳು ಏನಂದರೆ ರಿಜೆಕ್ಟ್ ಆಗಿದ್ದೆವು. ಆ ಕಾರಣಕ್ಕೆ ಇಲ್ಲದ್ರೆ 100% ಅವರೇ ಹೋದ ಸಲ ಎಮ್ ಎಲ್ ಸಿ ಇದ್ದಿದ್ರು. ನಾವು ಜನಕ್ಕೆಲ್ಲ ಅಪೀಲ್ ಮಾಡ್ತಾ ಇದ್ದೀವಿ ಈ ಸಲ ನೀವೆಲ್ಲವರು ಏನೋದಕ್ಕೆ ಅಂದರೆ ಒಳ್ಳೆ ಪ್ರತಾಪ್ ರೆಡ್ಡಿ ಸಾಹೇಬ್ರಿದ್ದಾರೆ, ಅವ್ರಿಗೆ ಇಂಥವೆಲ್ಲ ಹೆಲ್ಪ್ ಮಾಡ್ರಿ ಅಂತ ನಿಟ್ಟಿನಾಗ ನಾವು ಹೇಳ್ತೇವೆ. ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್, ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿ ಸಿ ಸಿ ಬ್ಯಾಂಕ್, ಮೇನ್ ರೋಡ್, ಅಹಮದಾಬಾದ್. ಇವಾಗ ಸ್ಪಷ್ಟವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನರ ಪ್ರತಾಪ್ ರೆಡ್ಡಿ ಅಣ್ಣವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಪಕ್ಷದ ವತಿಯಿಂದ. ಅದು ಅಲ್ಲದೇ ವೈಯಕ್ತಿಕವಾಗಿ ನನಗೆ ಅಣ್ಣವರು ಭಾಳ ಹಳೆಯ ಪರಿಚಯ. ಸೊ ನಾವು ಈ ಭಾಗದ ಜನರು ಏನಾದರೂ ಕಷ್ಟ ಬಂದಾಗ ನಾವು ಪ್ರತಾಪ್ ರೆಡ್ಡಿ ಅಣ್ಣವ್ರ ಹತ್ರ ಹೋಗಿ ನಾವು ಕೈ ಹಿಡಿದು ಅಣ್ಣ ಇದು ಕೆಲಸ ಇದೆ, ನಾವು ಮಾಡಿಕೊಡು ಅನ್ನೋ ಹಕ್ಕು ನಮಗಿದೆ. ಮತ್ತು ಮಾಡಿಕೊ ನಾವು ಆ ರೀತಿ ಏನಂದರೆ ಅವ್ರ ಹತ್ರ ಬೇಡೋವಂಥ ಒಂದು ಶಕ್ತಿನೂ ನಮಗಿದೆ, ಮತ್ತು ಅವ್ರು ಮಾಡಿಕೊಡ್ತಾರೆ. ಯಾಕಂದರೆ ಈಗಾಗಲೇ ಹುಮನಾಬಾದ್ ಜನರಾಗಲಿ, ಬೀದರ್ ಜಿಲ್ಲೆ, ಇಡೀ ಹೈದರಾಬಾದ್ ಕರ್ನಾಟಕದ ಜನರು ನೋಡಿದ್ದಾರೆ ಹಿಂದಕ್ಕಿದ್ದಂಥ ಅಭ್ಯರ್ಥಿಗಳಿಂದ ಏನು ಕೆಲಸ ಆಗಿದೆ, ಏನಾಗಬೇಕಾಗಿದೆ, ಅದೆಲ್ಲ ಇದೆ. ನಾನು ಪಕ್ಷ ಅಂತೂ ನಮ್ಮದು ಸಪೋರ್ಟ್ 100% ಇದೆ, ಪಕ್ಷದ ಜೊತೆ ನಾವಿದ್ದೀವಿ. ಅದನ್ನು ಬಿಟ್ಟು ಇಂಥ ಒಬ್ಬ ವ್ಯಕ್ತಿ ಕ್ಯಾಂಡಿಡೇಟ್ ಆದರೆ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ಈ ಪದವೀಧರರು ಏನು ನಾವೆಲ್ಲ ಇದ್ದೀವಲ್ಲ, ಸೊ ನಮ್ಮ ಭಾಗ್ಯ. ಯಾಕಂದರೆ ಒಂದು ಕಾಮನ್ ಮ್ಯಾನ್ ಎಲ್ಲೇ ನಾವು ಬಳ್ಳಾರಿಗೆ ಏಸ್ ಸಲ ಹೋದ್ರೂ ಯಾವುದೇ ಒಂದು ಕೆಲಸ ಇದ್ದರೂ ಒಂದು ಫೋನ್ ಹಚ್ಚಿದ್ರೆ ಈ ಮನುಷ್ಯಾಗ ಹೋಗಿ ಇಲ್ಲೋಗಿ ಭೇಟಿ ಆಗಪ್ಪ ಅದು ಕೆಲಸ ಆಗ್ತದೆ ಅಂತ ಹೇಳು. ಸೊ ಈ ಒಂದು ಪರಿಸ್ಥಿತಿ ಒಳಗೆ ಕೇವಲ ಲೂಟಿ ಹೊಡೆಯುವಂಥ ನಾಯಕರು ಇರುವಂಥ ಸಮಾಜದೊಳಗೆ ಇಂಥ ನಾಯಕರುಗಳಿಗೆ ನಾವು ಯಾಕೆ ಅವಕಾಶ ಕೊಡಬಾರ್ದು, ಇವರಿಗೊಂದು ಬೆಳೆಯಲಿಕ್ಕೆ ನಾವೆಲ್ಲ ಏನಂದರೆ ಯಾಕೊಂದು ನಾವೆಲ್ಲ ದುಡಿಬಾರ್ದು. ಅದಕ್ಕೆ ವಿಶೇಷವಾಗಿ ನಾನು ಹುಮನಾಬಾದ್ ಮತ್ತು ಕ್ಷೇತ್ರದ ಎಲ್ಲ ಯುವಕ ನನ್ನ ಮಿತ್ರರಿಗೆ ನಾನು ವಿನಂತಿ ಮಾಡ್ತೀನಿ. ಕಳಕಳಿಯ ಒಂದು ಮನವಿ ಇದೆ ನಿಮಗೆ, ನಾವೆಲ್ಲರೂ ನೋಡಿದ್ದೀವಿ ಹಿಂದಕ್ಕಿನಿಂದ, ನೀವು 25-30 ವರ್ಷದಿಂದ ನೋಡ್ಕೋತೇ ಹೊಂಟೀವಿ. ಇವಾಗ ಇವ್ರಿಗೆ ಪ್ರತಾಪ್ ರೆಡ್ಡಿ ಅಣ್ಣವ್ರಿಗೆ ಏನಂದರೆ ಒಂದು ಸಲ ತಾವು ಅವಕಾಶ ಕೊಡಬೇಕು. ಮತ್ತು ಹೋದ ಸಲ ಜೆ ಡಿ ಎಸ್ಲಿಂದ ಅವರು ಕಾಂಟೆಸ್ಟ್ ಮಾಡಿದರು, ಏನು ಕೆಲವೇ ಒಂದು ಸ್ವಲ್ಪ ಓಟ್ನಲ್ಲಿ ಅವರು ಬಿದ್ದಿದ್ದರು. ಅದರಲ್ಲಿ ಸ್ವಲ್ಪ ರಾಂಗ್ ಟಿಕ್ ಮಾಡೋರ್ಲಿಂದ ಸುಮಾರು 3,000 ಮೇಲೆ ಓಟ್ಗಳು ಏನಂದರೆ ರಿಜೆಕ್ಟ್ ಆಗಿದ್ದವು. ಆ ಕಾರಣಕ್ಕೆ ಇಲ್ಲದ್ರೆ 100% ಅವರೇ ಹೋದ ಸಲ ಎಮ್ ಎಲ್ ಸಿ ಇದ್ದಿದ್ದರು. ಸೊ ಮತ್ತೊಂದು ಸಲ ತಮ್ಮ ಜೆ ಕೆ ಟಿ ವಿ ಮುಖಾಂತರ ನಾನು ಹುಮನಾಬಾದ್ ಮತ್ತು ಕ್ಷೇತ್ರದ ಎಲ್ಲ ಯುವಕ ಮಿತ್ರರಿಗೆ ಮನವಿ ಮಾಡ್ತೀನಿ, ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ, ನಾವು ಸದಾ ನಿಮ್ಮ ಜೊತೆ 24/7 ನಾವು ಇರ್ತೀವಿ. ಸರ್, ಎಲ್ಲ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳು ನಿಂತ್ಕೊಳ್ಳುವಂಥ ಕ್ಯಾಂಡಿಡೇಟ್ನಲ್ಲಿ ಇಂಡಿಪೆಂಡೆಂಟ್ ಆಗಿ ಕಳೆದ ಬಾರಿ ಅವರು ಜೆ ಡಿ ಎಸ್ನಿಂದ ಒಂದು ಅಭ್ಯರ್ಥಿ ಜೆ ಡಿ ಎಸ್ ಪಕ್ಷದಿಂದ ಏನಪ್ಪನ್ನೇ ಸ್ಪರ್ಧೆ ಮಾಡಿದರು, ಈ ಬಾರಿ ಇಂಡಿಪೆಂಡೆಂಟ್ ಅಂತ ಇದ್ದಾರೆ. ಹಾಗಾಗಿ ಒಂದು ರಾಷ್ಟ್ರೀಯ ಪಕ್ಷಗಳನ್ನು ಬೆದಿಸುವಲ್ಲಿ ಯಶಸ್ವಿ ಆಗ್ಬೋದಾ ಅಂತ ನೋಡಿ. ಹೋದ ಸಲ ಜೆ ಡಿ ಎಸ್ಲಿಂದ ನಿಂತಿದ್ದರು. ಜೆ ಡಿ ಎಸ್ನಿಂದ ನಿಂತಾಗ ಈಗಾಗಲೇ ಅಣ್ಣವ್ರು ಅಂದಂಗೆ ಏನಂದ್ರೆ ನಮ್ಮ ಎದುರೇ ಎಷ್ಟೋ ಜನ ಹೇಳಿದರು ಜೆ ಡಿ ಎಸ್ಲಿಂದ ನಿಂತು ನೀವು ಹೆಂಗೆ ಎಮ್ ಎಲ್ ಸಿ ಕಾಂಟೆಸ್ಟ್ ಮಾಡ್ತೀರಿ, ಯಾವ ರೀತಿ ಗೆಲ್ತೀರಿ ಅಂತೇಳಿ. ಸೊ ಅದನ್ನು ಪ್ರೂಫ್ ಮಾಡಿದ್ರ ಸ್ವಲ್ಪ ಅದು ಮತದಾರರ ಒಂದು ಕೆಲವು ಎಲ್ಲೋ ಒಂದು ಕಡೆ ತಪ್ಪಿನಿಂದ ಏನಂದ್ರೆ ಬಿದ್ದರೆ ವಿನಃ ಅವರು ಎದರಲ್ಲೂ ಕಮ್ಮಿದ್ದೀನಿ ಅಂತೇಳಿ ತೋರಿಸಿಲ್ಲ. ಅವರು ಆ್ಯಕ್ಚುಲಿ ಎಮ್ ಎಲ್ ಸಿ ಗೆದ್ದಂಗೆ ಅವರು, ಆದರೆ ನಾವು ಮತದಾರರು ನಮ್ಮ ತಪ್ಪಿನಿಂದ ಏನಂದರೆ ಅವರು ಸೋತರು. ಆ ತಪ್ಪು ಈಗ ಪುನಃ ಆಗಬಾರ್ದು. ಅದು ಯಾವ್ಯಾವ ರೀತಿ ಏನಂದರೆ ಟಿಕ್ ಮಾಡಬೇಕು, ಏನು ಮಾಡಬೇಕು, ನಾವೆಲ್ಲ ಎಲ್ಲ ವೋಟರ್ಸ್ ಮನೆ ಮನೆಗೆ ಹೋಗಿ ನಾವು ತಿಳಿಸೋಂಥ ಕೆಲಸ ಮಾಡ್ತೀವಿ. ಮತ್ತು ಇನ್ನೊಂದು ವಿಶೇಷವಾಗಿ ಆಮ್ ಆದ್ಮಿ ಪಕ್ಷ ಕೂಡ ರಾಷ್ಟ್ರೀಯ ಪಕ್ಷನೇ. ರಾಷ್ಟ್ರೀಯ ಪಕ್ಷ ಪ್ರತಾಪ್ ರೆಡ್ಡಿ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಅವರ ಒಂದು ಕಾರ್ಯವೈಖರಿ ಮತ್ತು ಅವರ ಒಂದು ಜನರ ಬಗ್ಗೆ ಇರತಕ್ಕಂಥ ಕಾಳಜಿ ಮತ್ತು ಎಲ್ಲಕ್ಕಿಂತ ದೊಡ್ಡ ನಾನ್ ಕರಪ್ಟಿವ್ ಪರ್ಸನ್ ಇವರು. ಸೊ ಇವ್ರದೇ ಆದಂಥ ಒಂದು ಹಿಸ್ಟ್ರಿ ಬಳ್ಳಾರಿಯಲ್ಲಿದೆ, ನಾನು ಭಾಳ ಡೀಪಾಗಿ ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾವೆಲ್ಲ ಒಂದು ನಾನ್ ಕರಪ್ಟಿವ್ ಪಕ್ಷದಲ್ಲಿ ಇದ್ದೀವಿ ಮತ್ತು ನಾನ್ ಕರಪ್ಟಿವ್ ನಮ್ಮ ಪಾಲಿಸಿ ಇದೆ, ಅಂಥ ವ್ಯಕ್ತಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಇವತ್ತು ನಾವೆಲ್ಲ ನಾವಾಗಲಿ ನಮ್ಮ ರಾಜ್ಯ ಮುಖಂಡರು ನಸೀಂ ಪಟೇಲ್ ಸಾಹೇಬರಾಗಲಿ, ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಆಮ್ ಆದ್ಮಿ ಕಾರ್ಯಕರ್ತರು ಅಣ್ಣವ್ರ ಜೊತೆ ನಾವು ಸಪೋರ್ಟಲ್ಲಿ ಇದ್ವಿ. ಸರ್, ಯಾಕೆ ಒಂದು ಈಗೆಲ್ಲ ನೀವು ಹೇಳಿದ್ರಿ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಇಲ್ಲ ಅಂತೇಳಿ, ಸರ್ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಆಹ್ವಾನ ಕೊಟ್ಟು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿನಿ ಅಂತೇಳಿ ಘೋಷಣೆ ಮಾಡ್ಬೋದಾಗಿತ್ತಲ್ವಾ? ಅಲ್ಲ, ಅವರು ಆಮ್ ಆದ್ಮಿ ಪಕ್ಷಕ್ಕೆ ಬಂದಿಲ್ಲ. ನಾವು ಅಂದರೆ ಅವ್ರ ಸ್ಟ್ರಾಟಜಿ ಹೇಳ್ತಾ ಇದ್ದೀರಾ, ಅವ್ರು ಈ ರೀತಿ ಇದ್ದರು, ಹೀಗಿದ್ರು, ಒಳ್ಳೆ ರೀತಿ ಅವ್ರ ಸ್ವಭಾವ ಇತ್ತು ಎಲ್ಲ ಹೇಳ್ತಾ ಇದ್ದೀರಾ. ಹಾಗಾದರೆ ಅವರನ್ನು ಆಮ್ ಆದ್ಮಿ ಪಕ್ಷದಿಂದನೇ ಈಗ ಬೆಂಬಲ ಸೂಚಿಸೋ ಬದಲು ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದರೂ ಇರ್ತಿತ್ತಲ್ವಾ ಅಂತೇಳಿ ನೋಡಿ. ಪಕ್ಷ ಜಾತಿ ಎಲ್ಲ ಆಮೇಲೆ,
ಮೊದಲು ವ್ಯಕ್ತಿತ್ವ ಮುಖ್ಯ. ಸೊ ಅವರ ವ್ಯಕ್ತಿತ್ವ ಅವ್ರ ಗುಣಕ್ಕೆ ನೋಡಿ ನಾವು ಆಮ್ ಆದ್ಮಿ ಪಕ್ಷದ ನಮ್ಮ ನಾಯಕರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ವಿನಃ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಬಂದಿಲ್ಲ. ಸೊ ನಾವು ಅವ್ರ ಗುಣ, ಅವ್ರ ವ್ಯಕ್ತಿತ್ವ, ಅವ್ರ ಜನರ ಬಗ್ಗೆ ಇರತಕ್ಕಂಥ ಕಾಳಜಿ ನಾ ಇಡೀ ಬಳ್ಳಾರಿಯಲ್ಲಿ ನೋಡ್ತೀನಿ. ಅವ್ರು ಎಷ್ಟು ಜನರಿಗೆ ಎಜುಕೇಷನ್ ಸಲುವಾಗಿ, ಜಾಬ್ ಸಲುವಾಗಿ ಎಷ್ಟು ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಗುರುತಿದೆ. ಸೊ ಅದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು. ನಮ್ಮ ರಾಜ್ಯ ನಾಯಕರುಗಳು ಯಾವಾಗ ಇಂಥ ಒಬ್ಬ ಕ್ಯಾಂಡಿಡೇಟ್ಗೆ ಏನಂದ್ರೆ ಸಪೋರ್ಟು ಘೋಷಣೆ ಮಾಡಿದಾಗ ನಮಗೆ ಸಿಹಿ ಉಂಡಂಗಾಯಿತು. ಸೊ ಹಂಗಾಗಿ ನಾವು ಅಣ್ಣರ ಜೊತೆ ಇದ್ದೀವಿ. ಇನ್ನು 6 ತಿಂಗಳ ಟೈಮ್ ಇದೆ, ಯಾವ ರೀತಿಯಾದಂಥ ಗ್ರೌಂಡ್ ವರ್ಕ್ ಇರುತ್ತೆ, ಯಾವ ರೀತಿಯಾದಂಥ ಒಂದು ಕಾರ್ಯತಂತ್ರ ಇರುತ್ತೆ ಅಂತ. ಸೊ ಈಗ ನಮ್ಮ ನಡೆ ಪ್ರತಿ ಮನೆ ಕಡೆ, ಯಾಕಂದರೆ ಇನ್ನೂ ವೋಟ್ ಇನ್ನೂ ಕೂಡ ಹಾಕೋ ಚಾನ್ಸ್ ಇದೆ, ಅಂದರೆ ಸೇರ್ಪಡೆ ಮಾಡೋ ಚಾನ್ಸ್ ಇದೆ. ಏನಿಲ್ಲ, ಎಲ್ಲ ಯುವಕರು ಯಾರು 2020ಕ್ಕಿಂತ ಮುಂಚೆ ಡಿಗ್ರಿ ಮುಗಿದಾಗಿದೆ, ತಾವು ದಯಮಾಡಿ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್, ಒಂದು ಜೆರಾಕ್ಸು, 2 ಫೋಟೋ, ಒಂದು ಆಧಾರ್ ಕಾರ್ಡು ತೊಗೊಂಡು ನನ್ನ ಆಫೀಸ್ ಬ್ಯಾಂಕ್ ರೆಡ್ಡಿ ಸೇವಾ ಕೇಂದ್ರ ಅಂತಲೂ ಹುಮನಾಬಾದಲ್ಲಿದೆ. ಇಲ್ಲ ತಾವು ಒಂದು ವೇಳೆ ಮನೋಭವನ ನಿಮ್ದು ಇದ್ದಿತ್ತು ಅಂದರೆ ನೀವು ಕೂಡ ತಹಸೀಲ್ ಆಫೀಸ್ನಲ್ಲಿ ಕೂಡ ಹೋಗಿ ಅಪ್ಲೈ ಮಾಡ್ಬೋದು. ಸೊ ನಾವು ಕೂಡ ಮತ್ತೆ ಹಳ್ಳಿ ಹಳ್ಳಿ ಹೋಗಿ ಜನರಿಗೆ ಜಾಗೃತಿ ಮಾಡೋದು, ಮತ್ತು ನಿಮ್ಮ ಮೀಡಿಯಾ ಮುಖಾಂತರ ಕೂಡ ನಾವು ಜಾಗೃತಿ ಮಾಡೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಜೂನ್ನ ಫಲಿತಾಂಶ ಕುರಿತು ಏನು ಹೇಳ್ತೀರಿ? ತಿಳಿದಿಲ್ಲ. ಜೂನ್ನ ಒಂದು ಈ ರೀತಿ ರಾಷ್ಟ್ರೀಯ ಪಕ್ಷದಲ್ಲಿ ಇಂಡಿಪೆಂಡೆಂಟ್ ಪಕ್ಷದ ಅಭ್ಯರ್ಥಿ ಆಗ್ತಾ ಇದ್ದೀರಾ, ಜೂನ್ನಲ್ಲಿ ಯಾವ ಒಂದು ಭರವಸೆ ಮೇರೆಗೆ ಹೋಗ್ತೀರಾ ಅಂತ? ಈಗ ಇರತಕ್ಕಂಥ ಅಭ್ಯರ್ಥಿಯಿಂದ ನಾವೇನು ಈಗ ಓಡಾಡ್ತಾ ಇದ್ದೀವಿ, ಸೊ ಎಲ್ಲಿ ಪಾಸಿಟಿವ್ ಇಲ್ಲ ಅವ್ರ ಬಗ್ಗೆ. ಇನ್ನೂವರೆಗೂ ಎಲೆಕ್ಷನ್ ಮುಗಿದ ಮೇಲೆ ನಾವು ನೋಡೇ ಇಲ್ಲ ಅವರಿಗೆ ಅನ್ನೋಂಥ ವೋಟರ್ಸ್ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗ್ಯಾರಂಟಿ ಇದೆ ಈ ಸಲ ಅಣ್ಣವ್ರು MLC ಆಗ್ತಾರೆ. ಪಕ್ಷೇತರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಅವರು ಈ ಸಲ ಜಯಭೇರಿ ಆಗ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಈಗ ನಾನು MD ನಸೀಮುದ್ದೀನ್ ಪಟೇಲ್, ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ, ಹಾಗೂ ಗುಲ್ಬರ್ಗಾ, ಬೀದರ್, ಯಾದಗಿರ್ದು ವಸ್ತುವಾರಿ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರು ಅವರು ಆದೇಶದ ಮೇರೆಗೆ ಅವ್ರು ನಮ್ಗೆ ಕರೆದು ಮತ್ತು ಅಲ್ಲಿ ಫೋನ್ ಮುಖಾಂತರನೂ ಹೇಳಿದರು. ಈಗ ನಾವು ಪ್ರತಾಪ್ ರೆಡ್ಡಿ ಅವ್ರಿಗೆ, ಬಳ್ಳಾರಿ ಪ್ರತಾಪ್ ರೆಡ್ಡಿ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ, ನೀವೇನೋ ಅವ್ರ ಪರವಾಗಿ ಕೆಲಸ ಮಾಡಬೇಕಂದ್ರು. ಆಯ್ತು ಸರ್, ಯಾಕಂದ್ರೆ ಅವ್ರನ್ನು ನಮಗೇನು ಹೊಸವರಿಲ್ಲ, ಲಾಸ್ಟ್ ಟೈಮ್ ನಮ್ಮ ಜೊತೆಯಲ್ಲೇ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದೆವು. ಅವ್ರು JDSನಿಂದ ನಿಂತಿದ್ದರು, ಒಳ್ಳೆ ಏನೋದಕ್ಕೆ ಅಂದ್ರೆ ವೋಟ್ ತೊಗೊಂಡಿದ್ರು. ಬೈ ಮಿಸ್ಟೇಕ್ ಅದು ವೋಟ್ ಒಂದು ಸ್ವಲ್ಪ ಏನದ ಅಂದ್ರೆ ಅವ್ರು ರಿಜೆಕ್ಟ್ ಆಗಿ ಅವ್ರಿಗೆ ಸೋಲು ಅನುಭವ ಆಯಿತು. ಒಳ್ಳೆ ಕ್ಯಾಂಡಿಡೇಟ್ಗೆ ನೀವೇನೋದಕ್ಕಿಂತ ಬೆಂಬಲ ಮಾಡತ್ರಿ ಸರ್, ನಾವು 100% ಅವ್ರ ಪರವಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದೀವಿ. ಈ ಕೆಲಸನೂ ಮಾಡ್ತಾಯಿದ್ದೀವಿ. ಈಗ 5-6 ದಿವಸ ಆಯ್ತು ಅವ್ರು ಬೀದರ್ಗೆ ಬಂದಿದ್ದಾರೆ, 6 ದಿವಸದಿಂದ ಅವ್ರ ಜೊತೆಯಲ್ಲೇ ಇದ್ದೀವಿ. ಒಳ್ಳೆ ಇದು ಇದೆ. ಈಗ ಇನ್ನು ಮುಂದೆ ಬರೋದಿಂದಾಗ ನಾವೆಲ್ಲ ವೋಟರ್ಸ್ಲಿಂದ ನಾವು ಅಪೀಲ್ ಮಾಡ್ತೀವಿ, ಅವ್ರಲ್ಲಿಂದ ನಾವು ವಿನಂತಿ ಮಾಡ್ತೀವಿ. ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ, ಅವರೆಲ್ಲ ಥರದ ಏನೋದಕ್ಕೆ ಅಂದರೆ ಅವ್ರ ಮನೆಯಲ್ಲಿ ರಾಜಕೀಯದ ಎಲ್ಲ ಅನುಭವ ಇದೆ. ಅವ್ರ ಅಣ್ಣವ್ರನ್ನೂ ಕೂಡ ಇವರು ನಮ್ಮ ಸೂರ್ಯನಾರಾಯಣ ರೆಡ್ಡಿ ಅವರು, ನಮ್ಮ ಸ್ವರ್ಗೀಯ ಮೇರಾಜುದ್ದೀನ್ ಪಟೇಲ್ ಸಾಹೇಬ್ರ ಜೊತೆಯಲ್ಲಿ ಅವ್ರನ್ನೂ ಅಲ್ಲಿ ಏನೋ MLA ಇದ್ದರು, ಇವರು ಇಲ್ಲಿ ಮಿನಿಸ್ಟರ್ ಇದ್ದರು, ಅವ್ರ ಜೊತೆಯಲ್ಲೇ ಅವ್ರು ಕೆಲಸ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಇವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಒಳ್ಳೆ ಎಲ್ಲ ಕಡೆ ಇದು ಇದೆ. ಜನಕ್ಕೇನಿದೆ ಈಗ ಗೊತ್ತ, ಜನ ಮಧ್ಯದಾಗ ಬಂದು ಜನದ ಒಳ್ಳೆತನ ಏನದಕ್ಕೆ ಅಂದ್ರೆ ಅವ್ರ ಕೆಲಸದ ಬಗ್ಗೆ ಸ್ಪಂದಿಸೋದಕ್ಕೆ ಇವತ್ತು ಜನ ನೋಡ್ತಾ ಇದ್ದಾರೆ. ಇವತ್ತು ಸಮಯ ಅವ್ರು ಕೊಡೋಂಥದ್ದು ಇವತ್ತು ಅವ್ರ ಬಳಿ ಇದೆ. ಅವ್ರಿಗೆ ಇವತ್ತು ಜನ ಎಲ್ಲೂ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇನ್ನು ಮುಂದೆ ಬರೋದಿಂದಾಗ ಇನ್ನೂ ಹೆಚ್ಚಿಗೆ ಅದ್ರದ್ದು ಏನದಕ್ಕೆ ಅಂದ್ರೆ ಒಂದು ಎಲ್ಲ ಕಡೆ ವಾತಾವರಣ ಆಗ್ತದೆ, ಇನ್ನು ಮೆಸೇಜ್ ಹೋಗ್ತದೆ. ಈಗ ಬರೀ ಯಾವ್ಯಾವ ಕಾಲೇಜ್ಗಳಿಗೆ ಹೋಗಿ ಎಲ್ಲೆಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ಆಗಲಿ, ಲೆಕ್ಚರರ್ ಆಗಲಿ, ಅಲ್ಲಿಂದ ಪ್ರೈವೇಟ್ ಇದರಲ್ಲಿ ಅವ್ರು ಚೇರ್ಮನ್ಸ್, ಅವರು ಸುಮ್ಮನೆ ಹೋಗಿ ಸಾಧಾರಣ ಮಟ್ಟಿಗೆ ಭೇಟಿ ಆಗ್ತಾಯಿದ್ದಾರೆ. ಯಾಕಂದ್ರೆ ನಿಂದ್ರವ್ರು ಯಾರ ಅಂತೇಳಿ ಒಂದು ಮೆಸೇಜ್ ಹೋಗ್ಬೇಕಂತೇಳಿ ಮೊನ್ನೆ ಬೀದರ್ನಾಗೂ ಪ್ರೆಸ್ ಮೀಟ್ ಅದು ಮಾಡಿದ್ರು, ಅಲ್ಲಿ ಕೂಡ ಹೇಳಿದರು. ಈಗ ನಾವು 4-5 ದಿವಸದಿಂದ ಓಡಾಡಕತ್ತಿದ್ದೆವು. ಒಳ್ಳೆ ಇದು ಇವತ್ತು ಉಮ್ನಾವತ್ ಕ್ಷೇತ್ರದಾಗ ಚುಡುಗುಪ್ಪ, ಮನ್ನಾಯಕಳಿ, ಚಂದ್ರಶೇಖರ್ ಅಲ್ಲಿ, ಇಲ್ಲಿನೂ ಕೂಡ ಎಲ್ಲ ಕಾಲೇಜ್ಗಳಿಗೆಲ್ಲ ಇಲ್ಲಿ ಭೇಟಿಯಾಗಿದ್ದೀವಿ. ಒಳ್ಳೆ ಇದು ಇದೆ. ಜನನೂ ಇವತ್ತು ಏನೋದಕ್ಕೆ ಅಂದರೆ ಚೇಂಜಸ್ ನೋಡ್ತಾ ಇದ್ದಾರೆ. ಕೆಲಸ ಮಾಡೋರು ಸುಮ್ಮನೆ ಹೆಸರಿಗೇನೆ ಎಲೆಕ್ಟ್ ಆಗಬೇಕು ಮನೆಗೆ ಕೊಡೋ ಅಂಥದ್ದಿಲ್ಲ. ಇವತ್ತು ಯಾವ ಕ್ಷೇತ್ರದಲ್ಲಿ ನಾವು ಹೋಗ್ತೇವೋ ಆ ಕ್ಷೇತ್ರ ಬಗ್ಗೆದಾಗ ಸದನ್ನ ಕೆಲಸ ಧ್ವನಿ ಹತ್ತೋರು ಇರಬೇಕು. ಇವತ್ತು ಕೌನ್ಸಿಲ್ನಾಗ ನಾವು ಒಂದ್ಸಲನೂ ನೋಡಿಲ್ಲ ಇವರು ಇದ್ರ ಪರವಾಗಿ. ಡಿಗ್ರಿ ಕಾಲೇಜ್ಗಳಾಗಲಿ, ಅವ್ರಲ್ಲಿಂದ ಏನಂದ್ರೆ ಲೆಕ್ಚರರ್ಗಳ ಬಗ್ಗೆ ಆಗಲಿ, ಅಲ್ಲಿಂದ ಸ್ಟಾಫ್ ಬಗ್ಗೆ ಆಗಲಿ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಆಗಲಿ, ಯಾವುದೋ ಥರ ನಮಗರ ನಾವು ಮೀಡಿಯಾದ TV ಮುಖಾಂತರ ನೋಡಿಲ್ಲ ಮತ್ತು ಪೇಪರ್ ಮುಖಾಂತರನೂ ನೋಡಿಲ್ಲ ಯಾವುದು. ಅದಕ್ಕೆ ಈಗ ಜನ ಸಮಸ್ಯೆಗೆ ಸಮಸ್ಯೆನೇ ಉಳಿದರು. ಅದಕ್ಕೆ ಸಮಸ್ಯೆ ಹಂಗೆ ಉಳಿದಿದ್ದಲ್ಲಪ್ಪ, ಇವತ್ತು ನಾವು ಬೇರೆಯವರಿಗೆ ಕೆಲಸ ಮಾಡೋರು ನಮ್ಮ ಮಧ್ಯದಾಗ ಬಂದು
ನಮ್ಮ ಸುಖ ದುಃಖ ಕೇಳೋಂಥವ್ರಿಗೆ ಮಧ್ಯದಾಗ ನಾವು ಅವ್ರಿಗೆ ತರಂದೆ ಅಂದ್ರೆ ನಮ್ಮ ಮುಂದೆ ಬರೋದಿಂದಾಗ ನಮ್ಮದು ಒಂದು ಒಳ್ಳೆಯ ಒಂದು ಅವಕಾಶ ಆಗ್ತದಲ್ಲ ನಮ್ಗೆ ಅಂಬೋದು ನಿಟ್ಟಿನಾಗ ಇವತ್ತು ಜನ ವಿಚಾರ ಮಾಡ್ತಾಯಿದ್ದಾರೆ. ನಾವು ಜನಕ್ಕೆಲ್ಲ ಅಪೀಲ್ ಮಾಡ್ತಾಯಿದ್ದೀವಿ ಈ ಸಲ ನೀವೆಲ್ಲರೂ ಏನದಕ್ಕೆಂದ್ರೆ ಒಳ್ಳೆಯ ಪ್ರತಾಪ್ ರೆಡ್ಡಿ ಸಾಹೇಬ್ರು ಇದ್ದಾರೆ, ಅವ್ರಿಗೆ ಇಂಥವೆಲ್ಲ ಹೆಲ್ಪ್ ಮಾಡಿರಿ ಅಂತ ನಿಟ್ಟಿನಾಗ ನಾವು ಹೇಳ್ತಾ ಇದ್ದೇವೆ. ಜನನೂ ಅದೇ ಕೂಡ ಇದು ಇದೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹೊಮನಾಬಾದ.